ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಆಗಸ್ಟ್ ಎಂಟನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ತನ್ನನ್ನು ಹುಟ್ಟಿಸಿದಾತನನ್ನು ಪ್ರೀತಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನನ್ನು ಸಹ ಪ್ರೀತಿಸುತ್ತಾನೆ ಹೊಸಡಂಬಡಿಕೆಗಳಲ್ಲಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಒಂದನೇ ವಚನ ಯಾರು ತಂದೆಯನ್ನು ಪ್ರೀತಿಸುತ್ತಾನೋ ಅವನು ಮಗನನ್ನೂ ಸಹ ಪ್ರೀತಿಸಬೇಕು ಆತನು ತಂದೆಯ ತತ್ವದ ಸ್ವರೂಪನಾಗಿದ್ದಾನೆ ಮತ್ತು ತನ್ನ ಸ್ವಂತ ಶರೀರದಲ್ಲಿ ತಂದೆಯ ಮಹಿಮೆಯುಳ್ಳ ಗುಣಲಕ್ಷಣವನ್ನು ಪ್ರಕಟಪಡಿಸಿದ್ದಾನೆ ಹೇಗೆ ಮಗನು ತಂದೆಯನ್ನು ಪ್ರೀತಿಸಿದನು ತಂದೆಯ ಬಳಿ ಪ್ರಾರ್ಥಿಸಿದನು ಮತ್ತು ಆತನು ತಂದೆಯ ವ್ಯವಹಾರದಲ್ಲಿ ನಿರತನಾಗಿರಬೇಕೆಂದು ಭಾವಿಸಿದನು ಮತ್ತು ಅಂತಿಮವಾಗಿ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ತಂದೆಯು ತನ್ನನ್ನು ಕಳುಹಿಸಿದ ಕೆಲಸವನ್ನು ನೆರವೇರಿಸುವುದಕ್ಕಾಗಿ ಸತ್ತನು ಹಾಗೆಯೇ ನಮ್ಮ ಪ್ರೀತಿಯ ವಿಮೋಚಕನ ನಮ್ಮ ತಲೆಯ ಅಂದರೆ ಶಿರಸ್ಸಿನ ಆತ್ಮದೊಂದಿಗೆ ನಾವು ತುಂಬಿದವರಾಗಿರಬೇಕು ಆತನ ಸದಸ್ಯರಾದ ನಾವು ತಂದೆಯ ಬಗ್ಗೆ ಮತ್ತು ಇಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಆತನ ಚಿತ್ತವನ್ನು ನೆರವೇರಿಸಲು ಅಂತಹ ಭಯ ಭಕ್ತಿಯನ್ನು ಹೊಂದಿರಬೇಕು ಇಸ್ರಾಯೇಲ್ ಜನಾಂಗವು ಕರ್ತನನ್ನು ತಂದೆಯಾದ ದೇವರನ್ನು ಪೂರ್ಣ ಹೃದಯದಿಂದ ಆತ್ಮದಿಂದ ಬಲದಿಂದ ಪ್ರೀತಿಸಲು ಸಾಧ್ಯವಾಗಲಿಲ್ಲ ಈ ಉಪದೇಶವು ವೈಯಕ್ತಿಕ ರೀತಿಯಾದದ್ದಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಅದೇ ರೀತಿ ಸಭೆ ಆತ್ಮಿಕ ಇಸ್ರಾಯೇಲ್ ಅಂದರೆ ಒಟ್ಟಾಗಿ ಕರ್ತನನ್ನು ಹೃದಯದಿಂದ ಆತ್ಮದಿಂದ ಅಸ್ತಿತ್ವದಿಂದ ಬಲದಿಂದ ಪ್ರೀತಿಸುವಂತೆ ಕರೆಯಲಾಗಿಲ್ಲ ಆದರೆ ಕರ್ತನವರಾದ ಒಬ್ಬೊಬ್ಬರನ್ನು ವೈಯಕ್ತಿಕವಾಗಿ ಕರೆಯಲಾಗಿದೆ ಅವರು ಆತನನ್ನು ಮೆಚ್ಚಿಸಲು ಆತನಿಗೆ ಸೇವೆ ಮಾಡಲು ವಿಧೇಯತೆಯಿಂದ ನಮ್ಮ ಜೀವನವನ್ನು ತ್ಯಾಗ ಮಾಡಲು ಬಯಸುವ ವ್ಯಕ್ತಿಗಳಾಗಿ ಆತನ ಚಿತ್ತಕ್ಕೆ ಮತ್ತು ದೈವಿಕ ಉದ್ದೇಶಕ್ಕಾಗಿ ಮುಂದೆ ಬರುವವರನ್ನು ಕರೆಯಲಾಗುತ್ತಿದೆ